ಸತತ ನಾಲ್ಕು ಬಾರಿ ಗೆದ್ದರು ಚಿಕ್ಕಮಗಳೂರಿನಲ್ಲಿ ಆಗಿಲ್ವಾ ಅಭಿವೃದ್ಧಿ ಹಿಂದುತ್ವಕ್ಕಾಗಿ ಮಾತ್ರ ಹೋರಾಟ ಮಾಡ್ತಾರ ಸಿಟಿ ರವಿ ಹಳ್ಳಿಗಳ ಅಭಿವೃದ್ಧಿ ಬಗ್ಗೆ ಒಂಚೂರು ತಲೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸಲ ಸತತವಾಗಿ ಶಾಸಕರಾದವರು ಸಚಿವರಾದವರು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸದ್ದು ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಹೇಳ್ತಾರೆ ಸಿ ಸಿಎಂ ಆಗೋ ಆಸ್ಪರೆಂಟ್ಗಳಲ್ಲಿ ಸಿಟಿ ರವಿ ಕೂಡ ಅವರೇ ಚಿಕ್ಕಮಗಳೂರಲ್ಲೇ ಜನ ಮಾತಾಡ್ತಾರೆ ಈ ಸಲ ಗೆಲ್ಲಿಸ್ತೀವಿ ಸಿ ಎಮ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಆದರೆ ಒಂದಷ್ಟು ಹಳ್ಳಿಗಳ ವಿಚಾರಕ್ಕೆ ಹೋದರೆ ಏನೂ ಅಭಿವೃದ್ಧಿನೇ ಆಗಿಲ್ಲ ನಾಲ್ಕು ಸಲ ಗೆದ್ರು ಒಂಚೂರು ನಮ್ಮ ಕಡೆ ತಿರುಗಿ ನೋಡಿಲ್ಲ ನಾನು ಕೂಡ ಸಾಕಷ್ಟು ಹಳ್ಳಿಗಳಿಗೆ ಹೋಗಿದ್ದೆ ಅದರಲ್ಲಿ ಮಲ್ಲೇನಹಳ್ಳಿ ಕೂಡ ಒಂದು ಈಗ ಅಲ್ಲೇ ಎಡವಟ್ಟಾಗಿದೆ ಮಲ್ಲೇನಹಳ್ಳಿ ಮತ್ತು ಭಕ್ತರ ಹಳ್ಳಿ ಆ ಭಾಗಗಳಲ್ಲಿ ಸಿ ಟಿ ರವಿ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಸಿಟಿ ರವಿಯೇ ಹೋಗಿಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಎಲೆಕ್ಷನ್ ಟೈಮ್ ಬೇರೆ ಒಂದಷ್ಟು ಜನ ಸೀರೆ ಹಂಚೋವ್ರೆ ಜನ ರೋಚೆಗೆ ಬಿಟ್ಟು ಅಭಿವೃದ್ಧಿ ಆಗಿಲ್ಲ ಏನು ಇಲ್ಲ ಇಲ್ಲಿ ಬಂದ್ಬಿಟ್ಟು ಸೀರೆ ತಗೊಂಡು ಏನು ಮಾಡೋದು ಬಳೆ ಬೇರೆ ತೊಡ್ಕೊಬಿಡ್ತಿವಿ ಅಥವಾ ಬಳೆ ಕೊಟ್ಬಿಡಿ ಏನು ಇಲ್ಲ ಅಂದ್ಬಿಟ್ಟು ಸೀರೆಗೆ ಬೆಂಕಿ ಹಚ್ಬಿಟ್ಟು ಆಕ್ರೋಶ ವ್ಯಕ್ತಪಡಿಸೋರೇ ಹೌದು ಹಾಗಾಗಿ ಚರ್ಚೆ ನಡೀತಾ ಇರೋದು ಸಿಟಿ ರವಿ ಕೇವಲ ಹಿಂದುತ್ವದ ಹೆಸರಲ್ಲಿ ಮಾತ್ರ ಆಡಳಿತ ನಡೆಸ್ತಾರ ಅಭಿವೃದ್ಧಿ ವಿಚಾರದಲ್ಲಿ ಏನು ಇಲ್ವಾ ಜನರು ಪ್ರಶ್ನೆ ಇದೀಗ ಜನರು ಪ್ರಶ್ನೆಗೆ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಭಕ್ತಹಳ್ಳಿ ಮತ್ತೆ ಮಲೆನಾಳಲ್ಲಿ ಯುಗಾದಿ ಹಬ್ಬ ಕೋಟೆ ಸೀರೆಗಳು ಬೆಂಕಿ ಹಾಕವ್ರೆ ಅಂತ ಹೌದು ಮಾತಾಡಿದರ್ ಇವತ್ತು ಜನ ಕುಕ್ಕರ್ ಕೊಟ್ಟು ದಿಸಿತಾವ್ರೆ ಬೇರೆ ಕೊಟ್ಟು ದೆಸಿತಾ ಇದ್ದಾರೆ ಹೌದು ಇದೇನಾದ್ರು ಓಟ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಈ ಆಕ್ರೋಶ ಸಿಟ್ಟಾಗಿ ಸಿಟ್ಟು ಓಟ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಕರ್ನಾಟಕದಲ್ಲಿ ಒಂದು ಅರವತ್ತೆಪ್ಪ ಜನ ಅವ್ರೆ ಬಿಟ್ರಿಲ್ಲ ನಾವೇ ನಮ್ಮೊಂದು ಸೋಲ್ಸೋ ಗಂಡ್ ಯಾರು ಹುಟ್ಟಿಲ್ಲ ಅಂತ ಒಂದ್ ಅರವತ್ತ್ ಎಪ್ಪತ್ತು ಜನ ಅವ್ರೆ ಅವರೆಲ್ಲ ಮನೆಗೆ ಹೋಗ್ಬಿಡ್ತಾರೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಬಬಲೇಶ್ವರದ ಎಂ ಬಿ ಪಾಟೀಲ್ ವರೆಗೆ ಶಾಮ್ನೂರು ಶಿವಶಂಕರಪ್ಪ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ಬಳಕರ್ ಕುಕ್ಕರ್ ಕುಕ್ಕರ್ ಅನ್ಜತ್ತಿದ್ದಾರೆ ಕುಕ್ಕರ್ ಲಕ್ಷ್ಮಿ ಅಂತ ಕರಿತಿದ್ರು ಬಿಜೆಪಿ ಅವರು ಅಂದವರೆಲ್ಲ ಮನೆಗೆ ಹೋಗ್ಬಿಡ್ತಾರೆ ಜನ ಕೆಲಸ ನೋಡ್ಕೊಂಡೆ ಓಟ್ ಹಾಕ್ತಾರೆ ಅನ್ನೋದಾದ್ರೆ ಕೆಲಸ ಮಾಡಿದ್ರ ಮನೆಗೆ ಕಳ್ಸುತ್ತಾರೆ ಅನ್ನೋದಾದ್ರೆ ಚೇಂಜಸ್ ಆಗುತ್ತೆ ಬಟ್ ಇಲ್ಲಿ ಕೊಟ್ಟೆ ಊರ ಹೆಸರು ಕೂಡ ಪರ್ಟಿಕ್ಯುಲರ್ ತಗೊಂಡು ಇದನ್ನ ಇದ್ ಮಾಡ್ತಿದ್ದೀನಿ ನಾಲ್ಕು ಬಾರಿ ಗೆದ್ದವ್ರೆ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಎಂಟರಲ್ಲಿ ಹದಿಮೂರಲ್ಲಿ ಹದಿನೆಂಟರಲ್ಲಿ ಬಟ್ ಈ ಬೆಳವಣಿಗೆ ಹೆಸರ ಮಟ್ಟಿಗೆ ಸೀಟಿ ರವಿಯೋಗ ನಡೆ ಆಗುತ್ತೆ ಅಂತ ಕಾದ್ ನೋಡ್ಬೇಕು ಬಟ್ ತರ ಒಂದೂರ್ಲಿಂತ ಇನ್ನೊಂದು ಊರಲ್ಲಿ ಕಿಚ್ಚ ಹಬ್ಬುತ್ತ ಇದು ಹೌದು ಬಟ್ ಅಲ್ಲಿ ಬೆಂಕಿ ಹಚ್ಚೋರು ಈ ಹಿಂದೆ ಬಿಜೆಪಿ ಊಟ ಹಾಕಿದ್ರಲ್ಲ ಬಿಜೆಪಿ ಕಾರ್ಯಕರ್ತ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಅವು ಕೂಡ ಈ ಒಂದು ಬೆಳವಣಿಗೆಗೆ ಕೌರಕವ ಮಾರಕವ ಅಂತ ಲೆಕ್ಕಾಚಾರ ಬರುತ್ತೆ ಹೌದು ಬಟ್ ಜನ ಅಪೋಸಿಷನ್ ಅವರಾದ್ರೂ ಈಸ್ಕೊಂಡು ಮನೇಲಿ ಇಟ್ಕೊತಾರೆ ಬಟ್ ಜನ ಈಗ ಅದನ್ನ ಅಪೋಸಿಷನ್ ಆದ್ರೆ ವಾಪಸ್ ಎಸೆಯೋಕೆ ಶುರು ಮಾಡಿದಾರಲ್ಲ ಒಳ್ಳೆಯ ಬೆಳವಣಿಗೆ ಬಟ್ ಏನಾಗುತ್ತೆ ಅಂತ ಡೆವಲಪ್ಮೆಂಟೇ ಮಾಡಿಲ್ವಾ ನಾಲ್ಕು ಸರ್ ಗೆದ್ದು ಎರಡ್ ಸಾವಿರದ ಎಂಟಲ್ಲಿ ಅವ್ರು ಗೆದ್ದ ಮಿನಿಸ್ಟರ್ ಆಗಿದ್ರು ಅವರದೇ ಸರ್ಕಾರ ಆಯಿತು ಹದಿನೆಂಟಲ್ಲಿ ಗೆದ್ದಾಗ್ಲು ಮಿನಿಸ್ಟರ್ ಆಗಿದ್ರು ನಂತರ ಚೇಂಜಸ್ ಆಗಿದ್ದು ಸೊ ಹಾಗಾಗಿ ನೋಡ್ಬೇಕು ಮುಂದೆ ಸಿಎಂ ಆಗ್ತಾರೆ ಲೆಕ್ಕಾಚಾರ ಆಯ್ತು ನೀವು ಗ್ರೌಂಡ್ ಹೋಗಿದ್ರಿ ಹೌದು ಸೊ ಹಾಗಾಗಿ ನೋಡ್ಬೇಕೇನು ಅಂತ ಈ ಸೀರೆಗೆ ಬೆಂಕಿ ಹಚ್ಚಿರುವ ಗಿಫ್ಟ್ ಆಗಿ ಕೊಟ್ಟಂತ ಸೀರೆಗೆ ಬೆಂಕಿ ಹಚ್ಚಿರುವ ಪ್ರಕರಣ ಒಂದಷ್ಟು ಆಕ್ರೋಶದ ಬೆಂಕಿ ಅಂತ ಹೇಳಬಹುದು ಬಟ್ ಇದೆ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾದ್ ನೋಡಬೇಕು ಬಿಜೆಪಿಗರು ಸಿಟಿ ರವಿ ಬೆಂಬಲಿಗರು ಸಿಟಿ ರವಿಯ ಹುಡುಗರು ಇಂದು ಹೇಳಲಾಗಿರುವ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಮಾತಾಡೋರು ಸಿಟಿ ರವಿ ಕಡೆಯವರು ಅಂತ ಯಾರೇ ಗೊತ್ತು ಯಾರ ಕೈಯಲ್ಲಿ ಯಾರು ಹೇಳಿರ್ಬೋದು ಹ್ಮ್ ಹ್ಮ್ ಹಾಗಾಗಿ ಅದನ್ನ 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 ಹೇಳ್ತಾ ಇರೋದು ಇಡೀ ಕ್ಷೇತ್ರದಲ್ಲಿ ಆ ರೀತಿ ಒಂದು ಕ್ರಾಂತಿ ಶುರುವಾಗಿದ್ರೆ ಸಮಥಿಂಗ್ ಏನಾಗುತ್ತೆ ಅಂತ ಗಿಫ್ಟ್ ಇಡೋಳ್ಳಿ ಇದಾಗಿದೆ ಅಂದ್ರೆ ಬೇರೆ ಏನೋ ಇರ್ಬೋದೇನೋ ನೋಡ್ಬೇಕಾಗತ್ತೆ ಈಗ ತಮ್ಮಣ್ಣ ಕಡೆ ಅವ್ರ ಪಾರ್ಟಿ ಬಿಟ್ಟು ಒಂದಷ್ಟು ಜನ ಬಿಜೆಪಿ ಕೊಟ್ಟಿರಂಗ ಆಗಿರ್ಬೋದೇನೋ ಬಟ್ ಗೊತ್ತಿಲ್ಲ ಬಟ್ ಒಳ್ಳೆಯ ಬೆಳವಣಿಗೆ ಎಲ್ಲೇ ಆಗ್ಲಿ ಗಿಫ್ಟ್ ಯಾರೇ ಕೊಟ್ಟಿದ್ರು ಅದನ್ನ ತೂದ್ ಮಕ್ಕಳ ಮೇಲೆ ನಿಜ ಊರ್ ಮಳೆ ಉಯ್ದಾಗ ನೆರೆ ಬಂದಾಗ ಬರ ಬಂದಾಗ ಬಂದು ಮಾಡಿದ್ ಕೊಟ್ಟಿದ್ರೆ ಓಕೆ ಪ್ರತಿ ವರ್ಷನೂ ಕೊಟ್ಟ ಬರ್ತಾ ಇದ್ರೆ ಓಕೆ ಎಲೆಕ್ಷನ್ ಟೈಮು ಅಂತ ಕೊಟ್ಟಿದ್ರೆ ತಿರಸ್ಕಾರ ಮಾಡಿ ನಿಜ ಅನ್ನೋದು ಒಂದು ಮನವಿ ಸಿಟಿ ರವಿ ಹೌದು ಏನೋ ಸಿಟಿ ರವಿ ಸ್ಟ್ರಾಂಗ್ ಅಂತ ನಾಲ್ಕು ಸರ್ ಗೆದ್ರು ಐದನೇ ಸರ್ ಗೆಲ್ಲೇಬೇಕು ಅಂತ ಇಲ್ವಲ್ಲ ಜನ ತೀರ್ಮಾನ ಮಾಡ್ತಾರೆ ಬಟ್ ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ಹರೀಶಾ ಗಾಯತ್ರಿ ಶಾಂತೇಗೌಡ್ರ ಮಡಿಮನೆ ಸತೀಶ್ಯಾಗಬೇಕು ಜೆಡಿಎಸ್ ಪ್ರಭಾವಿ ಕ್ಯಾಂಡಿಡೇಟ್ ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ಕೊತಿನಲ್ಲಿ ತಿಮ್ ಶೆಟ್ರು ಏನೋ ಅಂತಿದೆ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹಣ ಹಣಿ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ಗೆ ನೋಡಬೇಕಾಗತ್ತೆ ಎಸ್ ವೀಕ್ಷಕರ ನಿಮ್ ಪ್ರಕಾರ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೀಟರ್ ಗೆಲ್ತಾರ ಎಲ್ಲ ಬಿಜೆಪಿ ಗೆಲ್ಲತ್ತೆ ಕಾಂಗ್ರೆಸ್ ಯಾಕಂದ್ರೆ ಅವ್ರು ಹೇಳ ಟಿಕೆಟ್ ಗ್ಯಾರಂಟಿ ಎಲ್ಲ ಹೌದು ಘೋಷಣೆ ಆಗೋರು ಇಲ್ಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಲೋಕಸಭೆ ಕಳಿಸ್ಬೋದು ಅವ್ರನ್ನ ಹೌದು ಇಲ್ಲ ಇಲ್ಲಿ ಕೊಡ್ಬೋದು ಹಾಗಾಗಿ ನಿಮ್ಮ ಪ್ರಶ್ನೆ ಇಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆಲ್ಲತ್ತಾ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವುದು ಸರ್ಕಾರ ಬರುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅಂತ ಬೇರೆ ಕ್ಷೇತ್ರದ ಯಾರು ನೋಡ್ತಾರೆ ತಿಳಿಸಿ ಇದು ಕರ್ನಾಟಕ ಟಿವಿ ಒಂದು ಕಳಕಳಿ ಕೂಡ ಒಂದಿದೆ ಹೌದು ಪ್ಲೀಸ್ ಹೇಳಿ ಖಂಡಿತವಾಗಲೂ ಈ ಬಾರಿ ಈ ಬಾರಿ ಎಸ್ಪೆಷಲಿ ಈ ಬಾರಿಯ ಚುನಾವಣೆಯಲ್ಲಿ ಅರ್ಹರು ಮಾತ್ರ ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಅನರ್ಹರಿಗೆ ಅಯೋಗ್ಯರಿಗೆ ಭ್ರಷ್ಟರಿಗೆ ದುಳರಿಗೆ ದುರುಳರಿಗೆ ಅವಕಾಶವನ್ನ ಮಾಡಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅಂದ್ರೆ ಯಾರು ಒಳ್ಳೆಯವರು ಅವ್ರಿಗೆ ಊಟ ಹಾಕಿ ನಮ್ಮ ಜಾತಿಯವನು ನಮ್ಮ ಕುಲದವನು ನಮ್ಮ ಧರ್ಮದವನು ಅಂತ ಆಟೋ ಹಾಕೋದ್ಕಿಂತ ಹೌದು ಇತ್ತ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯನ ಇತನ್ ಗೆಲ್ಸಿದ್ರೆ ಕ್ಷೇತ್ರಕ್ಕೆ ಅನುಕೂಲ ಆಗತ್ತ ಅಂತ ನೋಡಿ ಅಥವಾ ಯಾವುದೇ ಪಕ್ಷ ಆಗಿರ್ಬೋದು ಇಲ್ಲ ಪಕ್ಷೇತರ ಆಗಿರ್ಬೋದು ಅಂತ ಆಯ್ಕೆ ಮಾಡಿ ಉತ್ತಮರನ್ನ ಆಯ್ಕೆ ಮಾಡಿ ವಿಧಾನಸೌಧ ಕಳಿಸಿ ಇದು ನಮ್ಮ ಕಳಕಳಿ ಇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಅನ್ವಯ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ